ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೇರಿ. ಇದೀಗ ಬಂದ ಸುದ್ದಿ: ವೈದ್ಯರ ನಡೆ ಹಳ್ಳಿಯ ಕಡೆಗೆ. ಹಳ್ಳಿಯ ಕಡೆ ತೆರಳಿ ಕೊರೋನಾ ಟೆಸ್ಟ್ ಮಾಡಲಾಗುವುದು, ಡಿಸಿಎಂಜಿ ಹಿರೇಮಠ. ಲಾಕ್ಡೌನ್ ಮುಗಿಯುವುದರೊಳಗೆ ಕೊರೋನಾ ನಿಯಂತ್ರಣಕ್ಕೆ ತರಲು ಬೆಳಗಾವಿ ಜಿಲ್ಲೆಯಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಹೇಳಿದರು. ಅವರು ಇಂದು ಬೆಳಗಿನ ಜಾವ ಹುಕ್ಕೇರಿ ಕ್ಯಾರ್ಗುಡ್ಡದ ಕೋವಿಡ್ ಕೇರ್ ಸೆಂಟರ್ಗೆ ಭೇಟಿ ನೀಡಿ ಆಹಾರ ತಯಾರಿ ಘಟಕ, ವೈದ್ಯಕೀಯ ಘಟಕ ಮತ್ತು ಸೋಂಕಿತರ ಆರೈಕೆ ಘಟಕದ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದಿನಿಂದ ಜಿಲ್ಲೆಯ ಎಲ್ಲಾ ಲ್ಯಾಬ್ ಟೆಕ್ನಿಷಿಯನ್ಸ್ಗಳನ್ನೊಳಗೊಂಡ ತಾಲೂಕಾ ಮಟ್ಟದ ಟಾಸ್ಕ್ ಫೋರ್ಸ್ ಕಮಿಟಿಯೊಂದಿಗೆ ತಂಡ ರಚಿಸಿ ಸೋಂಕಿನ ಲಕ್ಷಣ ಇರುವವರ ಮನೆಗಳಿಗೆ ತೆರಳಿ ಸ್ಥಳದಲ್ಲೇ ರ್ಯಾಪಿಡ್ ಆಂಟಿಜಿನ್ ಟೆಸ್ಟ್ ಮಾಡಲಾಗುವುದು, ಕಾರಣ ಗ್ರಾಮಸ್ಥರು ಪರೀಕ್ಷೆಗೆ ಸಹಕರಿಸಬೇಕು. ಅಲ್ಲದೆ ಕೊರೋನಾ ಸೋಂಕಿತರ ಪರೀಕ್ಷೆ ಹಾಗೂ ಸೂಕ್ತ ಚಿಕಿತ್ಸೆ ನೀಡುವ ಸಲುವಾಗಿ ವೈದ್ಯರು ಮತ್ತು ವೈದ್ಯ ಸಿಬ್ಬಂದಿಗಳು ಹಳ್ಳಿಗೆ ತೆರಳಿ ವೈದ್ಯರ ನಡೆ ಹಳ್ಳಿಯ ಕಡೆ ಎಂಬ ನೂತನ ಕಾರ್ಯಕ್ರಮವನ್ನು ಇಂದು ಹುಕ್ಕೇರಿ ತಾಲೂಕಿನ ಕುಲ್ಲೋಳಿಹಟ್ಟಿ ಗ್ರಾಮದಿಂದ ಪ್ರಾರಂಭಿಸಲಾಗಿದೆ. ಸೋಂಕಿತರು ಮನೆಯಲ್ಲೇ ಇರದೆ ಕೋವಿಡ್ ಕೇರ್ ಸೆಂಟರ್ಗಳಿಗೆ ತೆರಳಿ ಚಿಕಿತ್ಸೆ ಪಡೆಯಬೇಕು. ಇದರಿಂದಾಗಿ ಹರಡುವಿಕೆಯನ್ನು ತಡೆಯಬಹುದಾಗಿದೆ. ಕಾರಣ ಜನರು ಭಯಭೀತರಾಗದೆ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಜಿಲ್ಲಾಡಳಿತದೊಂದಿಗೆ ಕೈಜೋಡಣೆ ಮಾಡಬೇಕು ಎಂದರು. ಹಾಗೂ ಹತ್ತರ್ಗಿ ಗ್ರಾಮದ ನೂತನ ಕೋವಿಡ್ ಸೆಂಟರ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೋವಿಡ್ ಹೋಮ್ ಕ್ವಾರಂಟೈನ್ ಇದ್ದಂತ ಕೋವಿಡ್ ಸೋಂಕಿತರನ್ನು ಕೋವಿಡ್ ಸೆಂಟರ್ದಲ್ಲಿ ತಂದು ಇಡಿ ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾ ಡಿಎಚ್ ಹೂಗಾರ್, ಸಿಪಿಐ ರಮೇಶ್ ಛಾಯಾಗೋಳ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಶ್ರೀಶೈಲ್ ಹಿರೇಮಠ್, ಆರೋಗ್ಯ ಅಧಿಕಾರಿ ಉದಯ್ ಕುರ್ಜಿ, ಸಮಾಜ ಕಲ್ಯಾಣ ಅಧಿಕಾರಿ ಉಮೇಶ್ ಸಿದ್ನಾಳ್, ಬಿಇಒ ಮೋಹನ್ ದಂಡಿ, ಡಾ ಉದಯ್ ಕುಮಾರ್, ಗ್ರೇಟ್ ತಹಶೀಲ್ದಾರ್ ಬೆಳವಿ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕಲ್ಲಪ್ಪ ಪಾಮ್ ನಾಯಕ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹುಕ್ಕೇರಿ. ಯಾರು ಪಾಸಿಟಿವ್ ಆಗಿದ್ದಾರೆ ಅವರಿಗೆಲ್ಲ ನಮ್ಮ ಕೋವಿಡ್ ಕೇರ್ ಸೆಂಟರ್ ಬಂದು ಹಾಕಬೇಕು. ಮೊದಲ ನಮ್ಮ ಗ್ರಾಮ ಪಂಚಾಯತಿ ಅವರು ಮನವೊಲಿಸಬೇಕು, ಮತ್ತ ಹಳ್ಳಿಗಳಲ್ಲಿ ಇದ್ದಂತ ಟಾಸ್ಕ್ ಫೋರ್ಸ್ ಏನದಾವ ಅವರೆಲ್ಲರೂ ಆಕ್ಟಿವೇಟ್ ಆಗಿ ಅವ್ರನ್ನೆಲ್ಲಾನು ಕೋವಿಡ್ ಕೇರ್ ಸೆಂಟರ್ ತಗೊಂಬ ಲಾಸ್ಟ್ ಇಯರ್ ನೀವೇ ನೋಡಿದಿರಿ ಯಾರಾದ್ರೂ ಒಬ್ಬ ಬಾಂಬೆ ಅವರೆಲ್ಲರೂ ಒಂದೊಂದು ಊರಿಗೆ ಒಂದೊಂದು ಟೀಮ್ ಆಗಿ ಹೋಗಬೇಕು. ಆ ಟೀಮ್ ಅನ್ನ ಹೆಡ್ ಒಬ್ಬ ಅಧಿಕಾರಿ ಹೋಗಬೇಕು. ಸೊ ಈ ತಾಲೂಕಾ ಮಟ್ಟದ ಅಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿ ಎಲ್ಲರೂ ಒಂದೊಂದು ಹಳ್ಳಿಗೆ ಹೋಗ್ತೀವಿ. ಅಂದ್ರೆ ಈ ಪ್ರೊಸೆಸ್ ಇವತ್ತಿಗೆ ಮುಗಿದಿಲ್ಲ. ನಮ್ಮ ಜಿಲ್ಲೆಯಲ್ಲಿ 1,300 ಹಳ್ಳಿಗಳು. ಸೊ ಇವತ್ತು ನಾವು 134 ಹಳ್ಳಿಗಳಿಗೆ ಈ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದೀವಿ. ಪ್ರತಿಯೊಂದು ಲ್ಯಾಬ್ ಟೆಕ್ನಿಷಿಯನ್ ಕಡೆ ಒಂದು 100 ಲ್ಯಾಬ್ ಕಿಟ್ ಕೊಟ್ಟಿದೆ, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್. ಅದು 100 ಟೆಸ್ಟ್ ಆಗುತ್ತೆ. ಆ ಹಳ್ಳಿಯಲ್ಲಿ ಯಾಕೆ ಮಾಡಬೇಕು, ಒಂದು ಸಿಂಪ್ಟಮ್ಯಾಟಿಕ್ ರಿಕವರ್ ಮಾಡಬೇಕು, ಲಕ್ಷಣಗಳು ರಿಕವರ್ ಮಾಡಬೇಕು, ಪ್ರೈಮರಿ ಕಾಂಟ್ಯಾಕ್ಟ್ ರಿಕವರ್ ಮಾಡಬೇಕು, ಐಎಲ್ಐ ಸಾರಿ ರಿಕವರ್ ಮಾಡಬೇಕು, ಕೋಮಾರ್ಬಿಡಿಟಿ ಅಂದ್ರೆ ಇದು ಡಯಾಬಿಟಿಕ್ ಬಿಪಿ ಅಂತ ಮಾಡಬೇಕು. ಇಡೀ ಜಿಲ್ಲೆಯಾದ್ಯಂತ ಈ ಪ್ರಾರಂಭ ಏನ್ ಮಾಡಿದ್ದೀವಿ ಇದು ಬೇಗ ಮುಕ್ತಾಯ ಆಗ್ತದೆ. ಇನ್ನೊಂದೇನಪ್ಪ ಅಂದ್ರೆ ಈಗ ನಮ್ಮ ಸಿಟಿಗಳು ಏನ್ ಬರ್ತಾ ಇದ್ದಾವೆ ಅಂದ್ರೆ ಜನರದು ಅಷ್ಟೊಂದು ಹಾಸ್ಪಿಟಲ್ಗೆ ರಶ್ ಇಲ್ಲ. ಮೊದಲೇನು ಬೆಡ್ ಕೊಡಿ ಅಷ್ಟು ಏನ್ ಕೊಡಿ ಅಂತ ಏನ್ ಕೇಳ್ತಿದ್ರು. ಈಗ ಏನು ಹಾಸ್ಪಿಟಲ್ ಇದ್ದಾರೆ ಏನಾರ ಅಷ್ಟೇ ಬರೋ ಜನ ಕಡಿಮೆ ಆಯ್ತು. ಕೊಡಿ ಸರ್ಟಿಫಿಕೇಟಲ್ಲಿ ಕೂಡ ನೋಡಿದೀನಿ, ಎಲ್ಲ ಕಡೆ ಮಾಹಿತಿ ಕೊಡ್ತಾ ಇದೆ ಅಂತ ರಶ್ ಇಲ್ಲ ಅಂದ್ರೆ ಸರ್ ಅಂದ್ರೆ ಕಡಿಮೆ ಆಗ್ತಾ ಇದೆ. ಇನ್ನೊಂದ್ ದಿವಸ ನಾವು ಬಹಳಷ್ಟು ಜಾಗೃತಿಯಿಂದ ಇದನ್ನ ಮಾಡಿದೆ, ನಿಯಂತ್ರಣವನ್ನು ಮಾಡಿದೆ ಪೂರ್ತಿಯಾಗಿ. ನಾವು ಆಲ್ರೆಡಿ ಸೆಪರೇಟ್ ಪೇಷಂಟ್ ಬಟ್ ಪಿ ನಂಬರ್ ಕಮ್ ಟುಮಾರೋ. ಬೆಳಗ್ಗೆ ಬೇಗ ಶುರು ಮಾಡಿ ಮಧ್ಯಾಹ್ನ ಬೇಗ